ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೊಟ್ಟೆ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ನಾನಿಲ್ಲಿ ಎರಡು ಆಲೂಗಡ್ಡೆ ತಗೊಂಡು ನೀಟಾಗಿ ಸಿಪ್ಪೆ ಬಿಡಿಸಿ ಕ್ಲೀನಾಗಿ ತೊಳ್ಕೊಂಡು ಹಾಕ್ತಾಯಿದ್ದೀನಿ. ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ, ಕ್ಲೀನಾಗಿ ತೊಳ್ಕೊಂಡು ಕುಕ್ಕರ್ನಲ್ಲಿ ಒಂದು ವಿಸಿಲ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತಾಯಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಒಂದು ವಿಸಿಲ್ ಅಷ್ಟೇ, ಇಲ್ಲಾಂದರೆ ಜಾಸ್ತಿ ನುಣ್ಣಗಾಗಿ ಹೋಗುತ್ತೆ ಆಲೂಗಡ್ಡೆ ಎಲ್ಲ. ಅದಕ್ಕೋಸ್ಕರ ಒಂದು ವಿಸಿಲ್ಗೆ ಇಡ್ತಾ ಇದ್ದೀನಿ. ಈಗ ಇದು ವಿಸಿಲ್ ಬರೋ ಅಷ್ಟೊತ್ತಿಗೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಇಲ್ಲಿ ನಾನು ಒಂದು ಈರುಳ್ಳಿ, ಎರಡು ಟೊಮೊಟೊ, ಬೆಳ್ಳುಳ್ಳಿ ಒಂದು ನಾಲ್ಕು ಎಸಳು, ಸ್ವಲ್ಪ ಶುಂಠಿ, ಕೊಬ್ಬರಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪ ತಗೊಂಡಿದ್ದೀನಿ. ಇಲ್ಲಿ ಮಸಾಲೆ, ಧನಿಯಾ ಪುಡಿ ಒಂದೆರಡು ಸ್ಪೂನಷ್ಟು, ಅಚ್ಚಕಾರದ ಪುಡಿ ಒಂದು ಸ್ಪೂನು, ಅರಶಿನ ಪುಡಿ ಸ್ವಲ್ಪ. ಈಗ ಒಂದು ತವ ಇಟ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋ ತನಕ. ನೋಡಿ, ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ನೋಡು ಆಗ್ತಾಯಿದೆ. ಈಗ ಅದರಲ್ಲೇ ನಾವು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಅದರಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲೇ ಟೊಮೊಟೊ ಸೇರಿಸ್ಕೊಳ್ಳೋಣ. ಟೊಮೊಟೊನೂ ಸ್ವಲ್ಪ ಫ್ರೈ ಆಗಬೇಕು. ಮತ್ತು ಬೆಳ್ಳುಳ್ಳಿ ಶುಂಠಿ ಅದಿದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದಮೇಲೆ ಸ್ವಲ್ಪ ಧನಿಯಾ ಪುಡಿ ಮಸಾಲೆ ಇತ್ತಲ್ವ ಅದನ್ನು ಅದರಲ್ಲೇ ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳೋಣ, ಬಿಸಿ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ಅದು ಸೀದೋಗ್ಬಿಡ್ತೈತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು. ಈಗ ಫಸ್ಟಿಗೆ ಕೊಬ್ಬರಿನೂ ಚಕ್ಕೆ ಲವಂಗ ಹಾಕ್ಕೊಂಡು ನಾನು ಹಂಗೆ ಮಿಕ್ಸಿ ಮಾಡ್ತೀನಿ, ನೀರೇನೂ ಹಾಕ್ದಂಗೆ ಪುಡಿ ಮಾಡ್ಕೊತಾಯಿದ್ದೀನಿ. ನೋಡಿ, ಇಲ್ಲಿ ಈಗ ಮಸಾಲೆ ಹಾಕ್ಕೊತಾಯಿದ್ದೀನಿ, ಇಲ್ಲಾಂದರೆ ಅದು ನುಣ್ಣಗಾಗೋದಿಲ್ಲ ಅದಕ್ಕೋಸ್ಕರ. ನೋಡಿ, ಈಗ ಆಗಿದೆ. ಈಗ ಅದೇ ಬಾಂಡ್ಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗಿದೆ, ಈಗ ಸಾಸಿವೆ ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತಾಯಿದ್ದೀನಿ. ನೋಡಿ, ಫ್ರೈ ಆಗಿದೆ. ಈಗ ಅದೇ ಮಸಾಲೆನ ಇದರಲ್ಲಿ ಹಾಕ್ತಾಯಿದ್ದೀನಿ. ಅದನ್ನೇ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನಮಗಿಲ್ಲಿ ಯಾವ ಥರ ಬೇಕು ಅಂತ ನಾನು ಹಾಕ್ಕೊತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಈಗ ಆಲೂಗಡ್ಡೆಯನ್ನು ಮೊಟ್ಟೆ ಬೆಂದಿದೆಯಲ್ಲ ಅದು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನೀಗ ಕಟ್ ಮಾಡ್ಕೊಳ್ಳೋಣ. ಮೊಟ್ಟೆ ಎಲ್ಲ ಆಲೂಗಡ್ಡೆನೂ ಬೆಂದಿದೆ ನೋಡಿ. ನೋಡಿ, ಇದನ್ನು ಪೀಸ್ ಮಾಡ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನೋಡಿ, ಈಗ ಸಾರು ಕುದೀತಾ ಇದೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸಾಂಬಾರಿಗೆ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಯಾವ ಥರ ಇದೆ ಅಂತ, ಗಟ್ಟಿಯಾಗಿದೆ ಅಲ್ಲ. ಈಗ ನಾನು ಅದರಲ್ಲಿರೋ ಆಲೂಗಡ್ಡೆಯಲ್ಲಿರೋ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ಕುದಿಯೋಕೆ ಬಿಡೋಣ. ನೋಡಿ, ಕುದಿದಿದೆ ಈಗ. ಈಗ ಇದರಲ್ಲೇ ಆಲೂಗಡ್ಡೆ ಮತ್ತು ಮೊಟ್ಟೆ ಎಲ್ಲ ಇದರಲ್ಲೇ ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಯೋಕೆ ಬಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಮುಚ್ಚಿಡೋಣ. ನೋಡಿ, ಯಾವ ಥರ ಆಗಿದೆ ಅಂತ. ಈಗ ಸರ್ವ್ ಮಾಡ್ಕೊಳ್ಳೋಣ ಸರ್ವಿಂಗ್ ಬೌಲಲ್ಲಿ. ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಒಂದೆರಡು ಮೊಟ್ಟೆ ಇತ್ತು ಅಂದರೆ ಸಾಕು, ಆರಾಮಾಗಿ ಬೇಗನೆ ಮಾಡ್ಕೋಬೋದು ಈಸಿಯಾಗಿ. ಒಂದು ಐದು ನಿಮಿಷದ ಕೆಲಸ ಇದು.
ನೋಡಿ ಯಾವ ಥರ ಇದೆ ಅಂತ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.